ನಮಸ್ಕಾರ, ನಾನು ರವಿಕುಮಾರ್. ಎಕೋ ಕನ್ನಡ ಕುಟುಂಬಕ್ಕೆ ನಿಮಗೆ ಸ್ವಾಗತ ಕೋರುತ್ತೇನೆ. ಈ ಕತೆ ಒಬ್ಬ ವೃದ್ಧನದು, ಮುದುಕರದು. ಹಾಸ್ಯಾತ್ಮಕವಾಗಿ ಅಂತ್ಯಾದರೂ ನಮಗೊಂದು ಸಂದೇಶ ಕೊಟ್ಟು ಹೋಗುತ್ತೆ. ವಯಸ್ಸಾದವ್ರನ್ನ ಕಂಡಾಗ ಕೆಲವೊಬ್ರು ನಿರ್ಲಕ್ಷ್ಯ ಮಾಡ್ತಾರೆ, ಇನ್ನು ಕೆಲವೊಬ್ರು ಗೇಲಿ ಮಾಡ್ತಾರೆ, ರೇಗಿಸ್ತಾರೆ. ಅಂಥವ್ರಿಗೊಂದು ಮಾತು ಹೇಳಬೇಕು, ಅವ್ರ ಕೂದಲು ಸುಮ್ಮನೆ ಬಿಸಿಲಿಗೆ ಬೆಳಗಾಗಿಲ್ಲ. ನಿಮ್ಮಂತ ಬಹಳ ಜನರನ್ನ ನೋಡಿರ್ತಾರೆ. ಅಂತಹದ್ದೇ ಒಂದು ಸಾರಾಂಶನ ಈ ಕತೆ ಹೇಳುತ್ತೆ. ನೀವು ಕೇಳಿ ನಿಮ್ಮ ಪ್ರೀತಿಪಾತ್ರರೊಂದಿಗೂ ಹಂಚಿಕೊಳ್ಳಿ. ಹಂಪಿ ಎಕ್ಸ್ಪ್ರೆಸ್ ರೈಲು ಪ್ರತಿದಿನ ಹುಬ್ಬಳ್ಳಿ ಮತ್ತು ಮೈಸೂರು ನಡುವೆ ಸಂಚರಿಸುತ್ತದೆ. ಮೈಸೂರು ಅರಮನೆ ನೋಡಬೇಕೆಂದು ಬಂದಿದ್ದ ಉತ್ತರ ಕರ್ನಾಟಕದ ಒಬ್ಬ ಮುದುಕ ಹಿಂತಿರುಗಿ ಹೋಗಲು ರೈಲು ಹತ್ತಿದ. ರೈಲು ಸಾಗಿತು. ಬೆಂಗಳೂರು ನಿಲ್ದಾಣದಲ್ಲಿ 8 ಜನ ಹುಡುಗರು ಹತ್ತಿಕೊಂಡರು. ಆ ಮುದುಕನ ಮುಂದಿನ ಸೀಟ್ನಲ್ಲೇ ಕುಳಿತರು. ಅವರೆಲ್ಲರೂ ಹಂಪೆಗೆ ಪ್ರವಾಸ ಹೋಗುತ್ತಿದ್ದರು. ಹುಡುಗರು ಸುಮ್ಮನಿರುವರೆ ಅದು ಇದು ಏನೇನೋ ಚೇಷ್ಟೆ ಮಾಡ್ತಿದ್ರು. ಕೊನೆಗೆ ಒಬ್ಬ ಹುಡುಗ ಹೇಳ್ದ, ಮಗ ಚೈನ್ ಎಳೆಯೋಣವಾ, ಒಳ್ಳೆ ಮಜಾ ಬರುತ್ತೆ. ಎಲ್ರೂ ಒಪ್ಕೊಂಡ್ರು. ಆದ್ರೆ ಒಂದು ಸಮಸ್ಯೆ, ಚೈನ್ ಎಳೆದ್ರೆ ದಂಡ ಕಟ್ಟಬೇಕು ಅಂತ ಇನ್ನೊಬ್ಬ ಹುಡುಗ ಹೇಳ್ದ. ಅದಕ್ಕೇನ್ರೋ, ಎಲ್ಲ ಸ್ವಲ್ಪ ಸ್ವಲ್ಪ ಹಣ ಕೊಡಿ ಅಂತ ಮತ್ತೊಬ್ಬ ಇಸ್ಕೊಂಡ. ಎಲ್ಲ 100, 200 ಹೀಗೆ ಕೊಟ್ರು. ಒಟ್ಟು 1,000 ಆಯಿತು. ಅದನ್ನು ಒಬ್ಬ ಹುಡುಗ ತನ್ನ ಜೇಬ್ನಲ್ಲಿ ಇಟ್ಕೊಂಡ. ಇದನ್ನೆಲ್ಲ ಆ ಮುದುಕ ಸುಮ್ಮನೆ ನೋಡ್ತಿದ್ದ. ಈಗ ಆ ಗುಂಪಲ್ಲಿ ಒಬ್ಬ ಇದ್ದ, ತುಂಬಾ ಬುದ್ಧಿವಂತ. ಲೇ ಮಕ್ಕಳ, ನಿಮಗ್ ಬುದ್ಧಿನೇ ಇಲ್ಲ. ಚೈನ್ ಎಳೆದು ಯಾಕೆ ದಂಡ ಕಟ್ತೀರಿ? ನೋಡಿ ಹೆಂಗ್ ಕುಂತಿದ್ದಾನೆ ಬಕ್ರ, ಇವನ್ ಮೇಲೆ ಹಾಕ್ಬಿಡೋಣ ಅಂತ ಹೇಳ್ದ. ಆ ಮುದುಕ ಕೇಳ್ದ, ಅಯ್ಯೋ ಶಿವನೇ, ನಾನೇನ್ ಮಾಡಿದ್ನಪ್ಪ ನಿಮ್ಗೆ, ನನ್ ಯಾಕೆ ನಡು ಎಳಿತೀರಿ? ಬ್ಯಾಡ್ರಪ್ಪ ಅಂತ ಬೇಡಿಕೊಂಡ. ಆದರೆ ಅದನ್ನೂ ತಮಾಷೆ ಮಾಡಿದ್ರು. ಯೋ ತಾತ, ನಿನಗಿದೆ ಇವತ್ ಮಾರಿ ಹಬ್ಬ, ನೋಡು ತಮಾಷೇನ. ಅಷ್ಟರಲ್ಲಿ ಒಬ್ಬನ್ ಚೈನ್ ಎಳ್ದೇ ಬಿಟ್ಟ. ಟ್ರೈನ್ ನಿಂತೋಯ್ತು. ಟಿಕೆಟ್ ಕಲೆಕ್ಟರ್ ಬಂದ್ರು. ಆ ಹುಡುಗನೇ ಕರೆದ, ಸಾರ್ ಇಲ್ಲಿ ಬನ್ನಿ, ನೋಡಿ ಈ ತಾತಾನೇ ಬೇಡ ಬೇಡ ಅಂದ್ರು ಚೈನ್ ಎಳೆದಿದ್ದು. ಆ ಮುದುಕ ಮನಸ್ಸಲ್ಲೇ ಯೋಚಿಸಿದ, ಈಗ ನಾನು ಚೈನ್ ಎಳೆದಿಲ್ಲ ಅಂದ್ರೆ ಯಾರು ನಂಬುತ್ತಾರೆ? ಇವರು 8 ಜನ ಇದ್ದಾರೆ. ಆ TC ಕೇಳ್ದ, ತಾತ ನೀವ್ ಹೇಳದ್ರ? ಆ ಮುದುಕ ಹೇಳ್ದ, ಹೌದು ಸಾರ್. ಯಾಕೆ ಹೇಳಿದ್ರಿ? ಕೋಪದಲ್ಲಿ TC ಕೇಳಿದ. ಏನ್ ಮಾಡ್ಲಿ ಸಾರ್, ಈ 8 ಜನ ಹುಡುಗರು ನನ್ನ ಹತ್ರ ಇದ್ದ 1,000 ರೂಪಾಯಿ ಕಿತ್ಕೊಂಡ್ರು. ನನಗ್ ಭಯ ಆಯ್ತು, ಅದಕ್ಕೆ ಚೈನ್ ಹೇಳ್ದೆ. ನಿಮಗ ಅನುಮಾನ ಇದ್ರೆ ನೋಡಿ, ಆ ನೀಲಿ ಬಟ್ಟೆ ಹುಡುಗನ ಜೇಬಲ್ಲಿ 1,000 ಇದೆ, ಎಣಸಿ ಅಂತ ಹೇಳಿದ. ಆ TC ಜೊತೆಗೆ ಬಂದಿದ್ದ ಕಾನ್ಸ್ಟೇಬಲ್ ಅವನ ಜೇಬಿಂದ ಹಣ ತೆಗೆದು ಎಣಸಿದ. ಅದು 1,000 ರೂಪಾಯಿ ಇತ್ತು. ಅದನ್ನು ಆ ತಾತನಿಗೆ ಕೊಟ್ರು. ಸಾಂತ್ವನ ಹೇಳಿದ್ರು. ಆ 8 ಜನರನ್ನು ಪೊಲೀಸ್ ಎಳ್ಕೊಂಡು ಹೋದ್ರು. ಕೊನೆಯಲ್ಲಿ ಇದ್ದ ಹುಡುಗ ತಿರುಗಿ ತಾತನ ನೋಡಿದ್ರು. ಆಗ ಆ ತಾತ ತನ್ನ ಮೀಸೆ ಮೇಲೆ ಕೈ ಇಟ್ಟು, ಲೇ ತಮ್ಮ, ಈ ಕೂದ್ಲು ಬಿಸಿಲಿಗೆ ಒಣಗಿ ಬೆಳ್ಳಗಾಗಿಲ್ಲ, ನೀನಂತೋರ್ನ ತುಂಬಾ ಜನ ನೋಡಿನಿ, ಹೋಗು ಅಂತ ಹೇಳಿದ್ರು. ಪ್ರೀತಿಯ ಬಂಧುಗಳೇ, ಇಲ್ಲಿ ವಿವರಣೆಯ ಅನಿವಾರ್ಯವಿಲ್ಲ, ಆದರೂ ಒಂದೆರಡು ವಾಕ್ಯ ಹೇಳುವೆ ಕೇಳಿ. ಹಿರಿಯರನ್ನು ಗೌರವಿಸಬೇಕು. ಅವರಿಗೆ ವಯಸ್ಸಾಗಿದೆ ಎಂದಲ್ಲ, ಅವರು ನಮಗಿಂತ ಮುಂದೆ ಚಲಿಸಿದವರು, ಅನುಭವಸ್ಥರು. ನಾವು ಈಗ ನೋಡುತ್ತಿರುವ ಜಗತ್ತನ್ನು ಅವರು ಆಗಲೇ ನೋಡಿದ್ದಾರೆ. ಹಿರಿಯರ ಅನುಭವದಿಂದ ಎಷ್ಟು ಸಾಧ್ಯವೋ ಅಷ್ಟನ್ನು ನಾವು ಕಲಿಯಬೇಕು. ಎಲ್ಲ ತಪ್ಪನ್ನು ನಾವೇ ಮಾಡಿ ಕಲಿತೀವಿ ಎಂದುಕೊಳ್ಳುವುದು ಮೂರ್ಖತನ. ಇನ್ನು ಮಕ್ಕಳನ್ನು ಅಜ್ಜಿ ತಾತರಿಂದ ದೂರ ಮಾಡುವ ಕೆಲವು ಪೋಷಕರಿಗೆ, ನೀವು ನಿಮ್ಮ ಮಕ್ಕಳನ್ನು ಅನುಭವದಿಂದ ದೂರ ಮಾಡುತ್ತಿರುವಿರಿ, ಅದರ ಫಲ ಅನುಭವಿಸುವಿರಿ. ಕಾಲ ನಿಮಗೆ ಉತ್ತರಿಸುತ್ತದೆ, ಕಾದು ನೋಡಿ. ಈಗ ಇನ್ನೊಂದು ವಾಕ್ಯ ಬಳಸುವೆ, ಸರಿಯೋ ತಪ್ಪೋ ನನಗೆ ಗೊತ್ತಿಲ್ಲ, ಆದರೆ ಹೇಳಲೇಬೇಕು. ನಮ್ಮಲ್ಲಿ ಕೆಲವು ಹುಡುಗರು ಪುರುಷರು ಒಂದು ವಯಸ್ಸಿಗೆ ಬಂದಾಗ ತಂದೆಯನ್ನು ಕೀಳಾಗಿ ಕಾಣುತ್ತಾರೆ. ಅವರಿಗೇನು ಗೊತ್ತು ಬಿಡು ಎಂದು ತಂದೆಗೆ ಬುದ್ಧಿ ಹೇಳುತ್ತಾರೆ. ಅವರಿಗೆ ಒಂದು ಮಾತು ಹೇಳಬೇಕು, ನೀನು ನಿನ್ನ ತಂದೆಗೆ ಹೇಳಬೇಡ ಮಕ್ಕಳನ್ನು ಹೇಗೆ ಮಾಡುವುದೆಂದು. ಡೋಂಟ್ ಟೀಚ್ ಯುವರ್ ಫಾದರ್ ಹೌ ಟು. ತಂದೆ ಜಗತ್ತಿನ ಅತಿ ಬುದ್ಧಿವಂತ ಶ್ರಮಜೀವಿ. ಕಥೆಯ ಆಳ ನಿಮಗೆ ತಲುಪಿದೆ. ಅನಿಸಿಕೆಯನ್ನು ವಿಸ್ತಾರವಾಗಿ ಕಮೆಂಟ್ಸ್ನಲ್ಲಿ ಬರೆಯಿರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ. ನನ್ನ ಮಾತು, ಕನ್ನಡ ಮಾಧ್ಯಮ ಶಿಕ್ಷಣ ಹಿರಿಯರನ್ನು ಗೌರವಿಸುವ ಸಂಸ್ಕೃತಿ ಬೆಳೆಸುತ್ತದೆ. ಎಕೋ ಕನ್ನಡಕ್ಕೆ ಸಬ್ಸ್ಕ್ರೈಬ್ ಆಗಿ ಗಂಟೆ ಚಿತ್ರದ ಮೇಲೆ ಕ್ಲಿಕ್ ಮಾಡಿ ಎಕೋ ಕನ್ನಡ ಕುಟುಂಬ ಸೇರಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ.